ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ನನ್ನ ವ್ಲಾಗನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮಧ್ಯದ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಫೇಸ್ಬುಕ್ ಹಾಗೆಯೇ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಶೇರ್ ಮಾಡಿರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಇನ್ಸ್ಟಾಗ್ರಾಮ್ ಹಾಗೆಯೇ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಆಗ್ತಡ ಇವತ್ತಿನ ಈ ಒಂದು ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಬನ್ನಿ, ಟೈಮ್ ಆಗಲೇ 1 ಗಂಟೆ ಆಗ್ತಾ ಇದೆ. ಮಧ್ಯಾಹ್ನ ನಾನು ವಿಡಿಯೋನ ಶುರು ಮಾಡಿದ್ದೀನಿ, ಯಾಕಂತಂದರೆ ನಾವು ಕೂಡ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ನನ್ನ ಒಂದು ವ್ಲಾಗ್ಗಳನ್ನು ಯಾರೆಲ್ಲ ಕಂಟಿನ್ಯೂ ಆಗಿ ನೋಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ, ನಾವು ಕೂಡ ಮನೆ ಚೇಂಜ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ನನಗೂ ಕೂಡ ಕೆಲಸಗಳು ಇದೆ, ಹಾಗಾಗಿ ವಿಡಿಯೋನ ಕಂಟಿನ್ಯೂಸ್ ಆಗಿ ನನಗೆ ರೆಕಾರ್ಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಲಾಸ್ಟ್ ವ್ಲಾಗಲ್ಲಿ ನಾನು ಕೆಲವೊಂದು ಹ್ಯಾಂಡ್ ಪೌಚ್ಗಳನ್ನು ಪರ್ಚೇಸ್ ಮಾಡಿದೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದೆ. ಬಟ್ ಅದು ಯಾವುದ್ರ ಜೊತೆ ಸೇರ್ಕೊಂಡ್ಬಿಟ್ಟಿತ್ತಂತ ನನಗೂ ಕೂಡ ಗೊತ್ತಾಗಿರಲಿಲ್ಲ, ಅವು ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ಆ ಒಂದು ವ್ಲಾಗ್ನಲ್ಲಿ ನಾನು ಅವುಗಳನ್ನು ನಿಮ್ಮ ಜೊತೆಗೆ ತೋರಿಸೋದಕ್ಕಾಗಿರಲಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟ್ಟಾಗಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವಾಗ ನಾನು ಕೆಲವೊಂದು ಐಟಮ್ಗಳನ್ನು ಜೋಡಿಸುವಾಗ ನನ್ನ ಒಂದು ಪರ್ಸ್ಗಳು ಸಿಕ್ತು, ಹಾಗಾಗಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ, ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳೋಣ. ಮತ್ತೆ ಎಲ್ಲಾದರೂ ಹಾಕಿದರೆ ಮತ್ತೆ ಸಿಗದೇ ಇದ್ದರೆ ಕಷ್ಟ ಅಂತ ಹೇಳಿಬಿಟ್ಟು ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ಒಂದು ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಸಾಧ್ಯದಷ್ಟು ಶೇರ್ ಮಾಡಿ. ಒಂದು ಪುಟ್ಟ ಯೂಟ್ಯೂಬ್ ಫ್ಯಾಮಿಲಿ, ದೊಡ್ಡ ಯೂಟ್ಯೂಬ್ ಫ್ಯಾಮಿಲಿಯಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಮೋಟಿವೇಶನನ್ನು ಕೊಡುತ್ತೆ, ಒಳ್ಳೆ ಒಳ್ಳೆ ಕಂಟೆಂಟ್ ವೀಡಿಯೋಸನ್ನು ನಿಮ್ಮ ಜೊತೆಗೆ ಪ್ರೆಸೆಂಟ್ ಮಾಡೋದಕ್ಕೆ ಅಂತ ಕೇಳ್ಕೊಳ್ತಾ ಮತ್ತೆ ಆಗ್ತಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡ್ತೀರಾ ಅಂತ ಭಾವಿಸ್ತಾ ನಾನು ಎಲ್ಲಿ ಪೌಚ್ಗಳನ್ನು ತೊಗೊಂಡೆ ಅಥವಾ ಏನು ಹೇಳ್ತೀವಿ ಕ್ಲಚಸ್ ಅಂತ ಏನು ಹೇಳ್ತೀವಿ ಅವುಗಳನ್ನು ನಾನು ಎಲ್ಲಿ ತೊಗೊಂಡೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನಿಮ್ಗೆ ಯಾವುದೆಲ್ಲ ಇಷ್ಟ ಆಯಿತು ಅನ್ನೋದನ್ನು ಮರೆದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತಾ ಬನ್ನಿ ನೋಡೋಣ. ಫಸ್ಟಿಗೆ ನನಗೆ ತುಂಬಾ ಇಷ್ಟ ಆಗಿ ತಗೊಂಡಂತಹ ಒಂದು ಪರ್ಸ್ ಅಂತ ಹೇಳಿದ್ರೆ ಇದು ನೋಡ್ತಾ ಇರ್ಬೋದು, ಒಂಥರ ಬ್ಲಡ್ ರೆಡ್ ಕಲರ್ನಲ್ಲಿದೆ, ತುಂಬಾ ಇಷ್ಟ ಆಯಿತು. ಕಲರ್ ಅಂತೂ ತುಂಬ ಒಂಥರ ಏನು ಹೇಳ್ತೀವಿ ಈ ಫಂಕ್ಷನ್ಸ್ಗೆಲ್ಲ ರಿಸೆಪ್ಷನ್ಗೆಲ್ಲ ಹೋಗುವಾಗ ಜಸ್ಟ್ ಹೀಗೆ ಹಿಡ್ಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿದೆ. ನಿಮಗೆ ಪಾರ್ಟಿ ವೇರ್ ಫಂಕ್ಷನ್ ವೇರ್ ಬೇಕಂತಂದ್ರು ಕೂಡ ನಾನು ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ, ಆ ಶಾಪ್ನಲ್ಲೇ ನಾನು ಈ ಒಂದು ಪರ್ಸನ್ನು ತೊಗೊಂಡಿದ್ದು. ಅಲ್ಲಿ ಎಲ್ಲ ಥರದಾದಂತಹ ಪೌಚಸ್ಗಳು, ವೆಡ್ಡಿಂಗ್ ಪರ್ಸ್ಗಳು, ಹಾಗೆಯೇ ನಮಗೆ ಯಾವುದಾದ್ರೂ ಆಫೀಸ್ ವೇರ್ಗಳಿಗೆ ನಾವು ಆಫೀಸಿಗೆ ಯೂಸ್ ಮಾಡೋದಾದರೆ, ಡೈಲಿ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಹ್ಯಾಂಡ್ ಪರ್ಸ್ಗಳನ್ನ ಯೂಸ್ ಮಾಡೋದಾದರೆ ಎಲ್ಲ ಕೂಡ ಅವೈಲಬಲ್ ಇದೆ. ಹಾಸನಲ್ಲಿರೋರಿಗೆ ಶಾಸ್ತ್ರಸ್ ಅಂತೂ ಗೊತ್ತೇ ಇರುತ್ತೆ, ನಾನು ಕೂಡ ಅಲ್ಲೇ ತೊಗೊಂಡಿದ್ದು. ಇವಾಗ ನ್ಯೂ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲೇ ಕೂಡ ನಿಮಗೆ ಎಲ್ಲ ಸಿಗ್ತಾ ಹೋಗುತ್ತೆ. ನಿಮಗೆ ಬೇರೆ ಕಡೆ ಬೇಕಂತಂದರೆ ಬೇರೆ ಕೂಡ ನೋಡಿ ತೊಗೊಬಹುದು. ನಾನು ಇದನ್ನು ಶಾಸ್ತ್ರಸಲ್ಲಿ ತೊಗೊಂಡಿದ್ದು, ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದ್ವಿ, ಇದನ್ನು ತೊಗೊಬೇಕಂತ ಏನು ಇಂಟೆನ್ಷನ್ ಇರಲಿಲ್ಲ, ನಾನು ಸುಮ್ಮನೆ ಅಲ್ಲಿ ಏನಕ್ಕೋ ಹೋಗಿದ್ದು. ಹಾಗಾಗಿ ಈ ಪೌಚ್ ನನಗೆ ಕಾಣಿಸ್ತು, ತುಂಬಾ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ತೊಗೊಂಡೆ. ನಿಮ್ಮೆಲ್ರಿಗೂ ಏನನ್ನಿಸ್ತು ಅನ್ನೋದನ್ನು ಮರೆಯದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಹೇಗಿದೆ ಅಂತಂದರೆ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಈ ರೀತಿ ಹಾಕ್ಕೊಂಡು ನಮಗೆ ಈ ರೀತಿಯಾಗಿ ಕೂಡ ಹಿಡ್ಕೊಬೋದು, ಅಥವಾ ಎಲ್ಲಾದರೂ ಬಿದ್ದೋಗುತ್ತೆ ಅಂತ ಭಯ ಏನಾಗೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಸೇಫ್ಟಿ ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಪಂಪ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ, ಎಷ್ಟು ಸಾಫ್ಟ್ ಆಗಿದೆ, ಇದೊಂಥರ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಪರ್ಸಿಗೆ. ಇದು ಓಪನ್ ಮಾಡೋದು ತುಂಬಾ ಡಿಫ್ರೆಂಟ್ ಆಗಿದೆ, ಯಾಕಂತಂದರೆ ಎಲ್ಲ ಪೌಚ್ಗೂ ಕೂಡ ಜಿಪ್ ಇರುತ್ತೆ, ಅಥವಾ ನಾವು ಜಸ್ಟ್ ಹೀಗೆ ಟ್ಯಾಪ್ ಮಾಡಿದರೆ ಅದು ಲಾಕ್ ಆಗುತ್ತೆ, ಆ ಸಿಸ್ಟಮ್ ಇರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೋಡ್ತಾ ಇರ್ಬೋದು. ಇದನ್ನು ಜಸ್ಟ್ ನಾವು ಈ ರೀತಿ ಪ್ರೆಸ್ ಮಾಡಿದರೆ, ಒಳಗಡೆಗೆ ಈ ರೀತಿ ಪ್ರೆಸ್ ಮಾಡಿದರೆ ಓಪನ್ ಆಗುತ್ತೆ. ನಾವಿಲ್ಲಿ ಮೊಬೈಲನ್ನು ಕೂಡ ಹಾಕಿ ಇಟ್ಕೊಬೋದು, ಅದಕ್ಕೂ ಕೂಡ ಒಂದು ಎಲಾಸ್ಟಿಕ್ಕನ್ನು ಕೊಟ್ಟಿದ್ದಾರೆ, ಯಾಕಂತಂದರೆ ನಾವು ಓಪನ್ ಮಾಡಿದಾಗ ಸಡನ್ನಾಗಿ ಮೊಬೈಲ್ ಕೂಡ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಒಂದು ಸೇಫ್ಟಿ ಎಲಾಸ್ಟಿಕ್ಕನ್ನು ಕೂಡ ಕೊಟ್ಟಿದ್ದಾರೆ, ಆರಾಮಾಗಿ ನೀವು ಎಷ್ಟು ದೊಡ್ಡ ಮೊಬೈಲ್ ಆದರೂ ಕೂಡ ಇಟ್ಕೊಬಹುದು. ಅದರ ಜೊತೆಗೆ ನಮಗೆ ಈ ರೀತಿಯಾಗಿ ಒಂದು
ATM ಕಾರ್ಡ್ ಆಗಿರ್ಬೋದು, ಇವಾಗ ಎಷ್ಟೊಂದು ಕಾರ್ಡ್ಸ್ಗಳನ್ನು ಕೊಡ್ತಾರೆ. ಯಾಕಂತಂದರೆ ನಾವು ಶಾಪ್ ಮಾಡೋದಕ್ಕೆ ಟ್ರೆಂಡ್ಸ್ಗೆ ಮ್ಯಾಕ್ಸ್ಗೆಲ್ಲ ಹೋದಾಗ ಅಲ್ಲೂ ಕೂಡ ನಮಗೆ ಕಾರ್ಡನ್ನು ಕೊಡ್ತಾರೆ. ಕಾರ್ಡ್ ಅಂತಂದರೆ ಇವಾಗ ನಾರ್ಮಲಾಗಿ ಡಿಜಿಟಲ್ ವರ್ಲ್ಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ಕಾರ್ಡ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಇಲ್ಲಿ ನಾವು ಕಾರ್ಡ್ಗಳನ್ನು ಕೂಡ ಸೇಫಾಗಿ ಇಟ್ಕೊಬಹುದು. ಒಂದು ಸೈಡ್ 4 ಕಾರ್ಡ್ಸ್, ಹಾಗೆಯೇ ಬ್ಯಾಕ್ ಸೈಡ್ ಕೂಡ ನಾವು 4 ಕಾರ್ಡ್ಸನ್ನು ಇಟ್ಕೊಬಹುದು. ಅದರ ಜೊತೆಗೆ ಏನಾದರೂ ಚೇಂಜಸ್ ಎಲ್ಲ ಇದ್ದರೆ ನಾವು ಚೇಂಜಸ್ಸನ್ನು ಕೂಡ ಇಲ್ಲಿ ಇಟ್ಕೊಬಹುದು. ಅದ್ರ ಜೊತೆಗೆ ನಾವು ಕ್ಯಾಶ್ ಕ್ಯಾರಿ ಮಾಡ್ತೀವಿ ಅಂತಂದರೆ ಇಲ್ಲಿ ಕ್ಯಾಶನ್ನು ಕೂಡ ಇಟ್ಕೊಬಹುದು, ಅಥವಾ ಇಲ್ಲೂ ಕೂಡ ನಾವು ಕ್ಯಾಶನ್ನು ಆರಾಮಾಗಿ ಇಟ್ಕೊಬಹುದು. ಎಲ್ಲಾದರೂ ನಾವು 1 hour 2 hoursಗೆಲ್ಲ ಹೊರಗಡೆ ಹೋಗ್ತೀವಿ ಬರ್ತೀವಿ ಅಂತಂದರೆ ಆರಾಮಾಗಿ ಮೊಬೈಲ್ ಹಾಗೆಯೇ ದುಡ್ಡನ್ನು ಕ್ಯಾರಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದನ್ನು ಲಾಕ್ ಮಾಡೋದು ಅಷ್ಟೇ, ಜಸ್ಟಿಗೆ ಪ್ರೆಸ್ ಮಾಡಿದರೆ ಲಾಕ್ ಆಗುತ್ತೆ. ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಕಲರ್ ಕಾಂಬಿನೇಷನ್ ರೆಡ್ ಆ್ಯಂಡ್ ಕ್ರೀಮ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆಯೇ ಇದ್ರ ಮೇಲ್ಗಡೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಥ್ರೆಡ್ ಎಂಬ್ರಾಯ್ಡ್ರಿ ಥರ ಇದೆ. ಹಾಗೆಯೇ ಈಗ ಟಚ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಬಾಳ್ಕೆನೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಲೆದರ್ ಥರ ಇದೆ, ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ನಿಮ್ಮೆಲ್ಲರಿಗೂ ಏನು ಅನ್ನಿಸ್ತು ಅನ್ನೋದನ್ನು ಮರೀದೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ಪರ್ಸನ್ನ ನೋಡೋದಾದರೆ, ನೆಕ್ಸ್ಟ್ ಇದನ್ನು ನಾವು ಪರ್ಸ್ ಕಮ್ ಸ್ಲಿಂಗ್ ಬ್ಯಾಗ್ ಎರಡೂ ರೀತಿಯಲ್ಲಿ ನಾವು ಯೂಸ್ ಮಾಡಬಹುದು. ನಮಗೆ ಜಸ್ಟ್ ಈ ರೀತಿ ಹಿಡ್ಕೊಂಡು ಹೋಗ್ತೀವಿ ಅಂತಂದರೆ ನೀವು ಇಲ್ಲಿ ಸ್ಲಿಂಗನ್ನು ರಿಮೂವ್ ಮಾಡಿಬಿಟ್ಟು ನೀವು ಇದನ್ನು ಹ್ಯಾಂಡ್ ಪರ್ಸ್ ಆಗೂ ಕೂಡ ಯೂಸ್ ಮಾಡ್ಬೋದು, ಜೊತೆಗೆ ಸ್ಲಿಂಗ್ ಬ್ಯಾಗ್ ಆಗೂ ಕೂಡ ಯೂಸ್ ಮಾಡಬಹುದು. ನೋಡ್ತಾ ಇರ್ಬೋದು ಸ್ಲಿಂಗು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ಈ ಪರ್ಸ್ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಲೆದರ್ ಅಲ್ಲ, ತುಂಬಾ ಚೆನ್ನಾಗಿದೆ, ತುಂಬ ಬಾಳಿಕೆ ಬರುತ್ತೆ ಕೂಡ. ಹಾಗೆಯೇ ಇದರಲ್ಲೂ ಕೂಡ 2 ಪಾರ್ಟಿಷನ್ಸ್ ಇದೆ. ಹಾಗೆಯೇ ಈ ಒಂದು ಪಾರ್ಟು ಹಾಗೆಯೇ ಫ್ರಂಟ್ ಜಿಪ್ಪು ಸೇರಿದರೆ ನಮಗೆ 4 ಪಾರ್ಟಿಷನ್ಸ್ ಬರುತ್ತೆ. ನಾವು ಆರಾಮಾಗಿ ಇದರಲ್ಲಿ ಮೊಬೈಲ್ ಜೊತೆಗೆ ನಮಗೆ ಏನಾದರೂ ಚಿಕ್ಕ ಪುಟ್ಟ ಥಿಂಗ್ಸ್ ಬೇಕಂತಂದರೆ ನಾವು ಇವಾಗ ಕರ್ಚೀಫ್ ಆಗಿರಬಹುದು, ನೀವು ಮೇಕಪ್ ಐಟಮ್ಸ್ನ ಯೂಸ್ ಮಾಡ್ತೀರಾ ಅಂತಂದರೆ ಕೆಲವೊಂದು ಲಿಪ್ಸ್ಟಿಕ್, ಹಾಗೆಯೇ ಚಿಕ್ಕದಾದಂತಹ ಕಾಂಪ್ಯಾಕ್ಟ್ ಪೌಡರ್ಸ್ ಆ ರೀತಿ ಎಲ್ಲವನ್ನ ಕೂಡ ಯೂಸ್ ಮಾಡಬಹುದು. ನೀವು ಹ್ಯಾಂಡ್ ಪರ್ಸಾಗಿ ಯೂಸ್ ಮಾಡ್ತೀರಾ ಅಂತಂದರೆ ಸ್ಲಿಂಗನ್ನು ರಿಮೂವ್ ಮಾಡಿಬಿಟ್ಟು ನೀವು ಈ ರೀತಿಯಾಗಿ ಸೇಫ್ಟಿಗೆ ಒಂದು ನಾವು ಕೈಗೆ ಈ ರೀತಿ ಹಾಕ್ಕೊಂಡು ಇಟ್ಕೊಳ್ಳೋ ರೀತಿಯಲ್ಲಿ ಇದನ್ನು ಕೂಡ ಅಟ್ಯಾಚ್ ಮಾಡ್ಕೊಬಹುದು. ಇದು ಕೂಡ ಪರ್ಸ್ ಒಳಗಡೆ ಇಟ್ಟಿದ್ದೀನಿ, ಯಾಕಂತಂದರೆ ನಾನು ಇನ್ನೂ ಯೂಸ್ ಮಾಡಿಲ್ಲ ಈ ಪರ್ಸನ್ನು, ಹಾಗಾಗಿ ಒಳಗಡೆ ಏನೂ ಹಾಕಿಲ್ಲ. ಇವಾಗ ನಾವು ಒಂದೊಂದು ಕಂಪಾರ್ಟ್ಮೆಂಟು ಹೇಗಿದೆ ಅಂತ ನೋಡೋಣ. ಫಸ್ಟಿಗೆ ನಾವು ಫ್ರಂಟ್ ನೋಡಿದರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಾವು ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇರೋದನ್ನು ನೋಡಬಹುದು. ಇಲ್ಲಿ ನಾವು ಏನಾದರೂ ಚೇಂಜ್ ಅಥವಾ ದುಡ್ಡು ಎಮರ್ಜೆನ್ಸಿ ಏನಾದರೂ ಚೇಂಜ್ ಬೇಕಂತಂದರೆ ಇಲ್ಲಿ ಆರಾಮಾಗಿ ಇಟ್ಕೊಬಹುದು. ಅದನ್ನು ನೆಕ್ಸ್ಟ್ ನಾವು ನೋಡಿದರೆ ಈ ರೀತಿ ಸ್ವಲ್ಪ ಲಾರ್ಜ್ ಸೈಜ್ನಲ್ಲೇ ಇದೆ. ಎರಡು ಕಂಪಾರ್ಟ್ಮೆಂಟು ಕೂಡ ಸೇಮ್ ಸೈಜ್ನಲ್ಲೇ ಇದೆ. ನಾವೇನಾದರೂ ಜಾಸ್ತಿ ಥಿಂಗ್ಸನ್ನು ಇಟ್ಟರೆ ಇದು ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎರಡು ಪರ್ಸ್ ಇರೋ ರೀತಿಯಲ್ಲಿ ಆಗುತ್ತೆ. ಆರಾಮಾಗಿ ನೀವು ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೂ ಕೂಡ ಕ್ಯಾರಿ ಮಾಡಬಹುದು. ನೋಡ್ತಾ ಇರ್ಬೋದು ಇದರೊಳಗಡೆ ಒಂದು ಸ್ಲಿಂಗನ್ನು ರಿಮೂವ್ ಮಾಡಿ ಹಾಕ್ಕೊಳ್ಳೋದಕ್ಕೆ ಒಂದು ಬೆಲ್ಟನ್ನು ಕೊಟ್ಟಿದ್ದಾರೆ. ಈ ರೀತಿ ಎರಡು ಕಂಪಾರ್ಟ್ಮೆಂಟ್ ಇದೆ, ಅದ್ರ ಜೊತೆಗೆ ಬ್ಯಾಕ್ ಸೈಡ್ ಕೂಡ ಈ ರೀತಿ ಒಂದು ಕಂಪಾರ್ಟ್ಮೆಂಟ್ ಇದೆ. ಆರಾಮಾಗಿ ಫೋನನ್ನು ಕೂಡ ಇಡ್ಬೋದು. ಸ್ವಲ್ಪ ದೊಡ್ಡ ಸೈಜ್ನಲ್ಲಿದೆ ಫೋನ್ ಅಂತಂದರೆ ನೀವು ಈ ಒಂದು ಕಂಪಾರ್ಟ್ಮೆಂಟಲ್ಲಿ ಫೋನನ್ನು ಹಾಕಿ ಇಟ್ಕೊಬಹುದು. ಪ್ರೈಸ್ ಕೂಡ ಅಫೋರ್ಡಬಲ್ ಪ್ರೈಸ್ನಲ್ಲೇ ಸಿಗ್ತಾ ಹೋಗುತ್ತೆ. ನಾನು ಇದನ್ನು ತಗೊಂಡಿದ್ದು ಇದು 600 something ಏನೋ ಕೊಟ್ಟೆ. ನನಗೆ ಅಮೌಂಟ್ ಅಷ್ಟು ನೆನಪಿಲ್ಲ ಎಷ್ಟು ಕೊಟ್ಟೆ ಅಂತ ಹೇಳಿಬಿಟ್ಟು ಒಂದು 15 ದಿನ ಆಯಿತು, ಹಾಗಾಗಿ ಮರೆತು ಬಿಟ್ಟಿದ್ದೀನಿ. ಈ ಎರಡು ಬ್ಯಾಗ್ಗಳಿಗೆ ಅಥವಾ ಎರಡು ಪೌಚ್ಗಳಿಗೆ ನಾನು ಕೊಟ್ಟಂತಹ ಅಮೌಂಟ್ ಬಂದು 1200. ಅವರು 1400 something ಏನೋ ಬಿಲ್ ಹಾಕಿದರು, ಹಾಗೆಯೇ ಡಿಸ್ಕೌಂಟ್ ಮಾಡಿ ನಾನು 1200 ಪೇ ಮಾಡಿದೆ. ವರ್ತ್ ಅಂತ ಅನ್ನಿಸ್ತು, ಯಾಕಂತಂದರೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಬೇಗ ಹಾಳಾಗೋದಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ಎರಡು ಪೌಚ್ಗಳು ಇಷ್ಟ ಆಯಿತು. ಇದನ್ನು ನಾವು ಹ್ಯಾಂಡ್ ಪೌಚಾಗಿ ಯೂಸ್ ಮಾಡ್ಬೋದು, ಇದನ್ನು ಸ್ಲಿಂಗ್ ಬ್ಯಾಗಾಗೂ ಕೂಡ ಯೂಸ್ ಮಾಡ್ಬೋದು. 2-in-1 ಅಂತ ಅನ್ನಿಸ್ತು, ಹಾಗಾಗಿ ನಾನು ಈ ಎರಡು ಪೌಚ್ಗಳನ್ನು ತಗೊಂಡೆ. ನಿಮ್ಮೆಲ್ರಿಗೂ ಏನು ಅನ್ನಿಸ್ತು, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಅಮೌಂಟ್ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಅಥವಾ ವರ್ತ್ ಅಂತ ಅನ್ನಿಸ್ತಾ ಅನ್ನೋದನ್ನು ಮತ್ತೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ.
ನನಗೆ ಈ ರೀತಿ ಹ್ಯಾಂಡ್ ಬ್ಯಾಗ್ಗಳು ಪೌಚ್ಗಳು ತುಂಬಾ ಇಷ್ಟ ಆಗುತ್ತೆ. ಮುಂಚೆ ತುಂಬಾ ತಗೊಂತಾ ಇದ್ದೆ, ಈಗಲೂ ಕೂಡ ತಗೊಂತೀನಿ. ಬಟ್ ತುಂಬ ದಿನ ಆಗಿತ್ತು ತಗೊಂಡು, ಹಾಗಾಗಿ ಎರಡು ಪೌಚ್ಗಳನ್ನು ತಗೊಂಡೆ. ಏನನ್ನಿಸ್ತು ಅನ್ನೋದನ್ನ ಮನೆಯ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೇ ಒಂದು ಚಳಿಗಾಲದ ಹೆಲ್ದಿ ರೆಸಿಪಿಯನ್ನು ನಾನು ಮನೆಯಲ್ಲಿ ಟ್ರೈ ಮಾಡಿದ್ದೆ. ಯಾರೆಲ್ಲ ನಾನ್ ವೆಜ್ ಪ್ರಿಯರಿರ್ತೀರಾ ಅವ್ರಿಗೆ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಾನು ಮನೆಯಲ್ಲಿ ಸಿಗಡಿ ಸಾಂಬಾರ್, ಹಾಗೆ ಅವರೇ ಬೇಳೆ ಸಿಗಡಿನ ಹಾಕಿ ಸಿಗಡಿ ಸಾಂಬಾರನ್ನು ಮಾಡಿದ್ದೆ. ನಾನು ಹೇಗೆ ಮಾಡಿದ್ದೆ ಅನ್ನೋದನ್ನು ರೆಸಿಪಿನ ಶೂಟ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ ಏನನ್ನಿಸ್ತು ಅನ್ನೋದನ್ನು ಮರೆತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಆಗ್ತಾಳ ಹೋಗಿ ನೋಡ್ಕೊಂಡು ಬನ್ನಿ. ನಮ್ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಸಿಗಡಿ ಸಾಂಬಾರನ್ನ ಅಂತ ಇವಾಗ ನೋಡ್ತಾ ಹೋಗೋಣ. ಮೊದಲಿಗೆ ಏನೇನೆಲ್ಲ ಬೇಕಂತಂದರೆ, ನಾನು ಅವರೇ ಬೇಳೆನ ಚಿಲುಕಿಸಿ ಇಟ್ಕೊಂಡಿದ್ದೀನಿ. ಹಸಿ ಅವರೇ ಬೇಳೆ ಆದ್ರೂ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಮೇಯ್ನಾಗಿ ಬೇಕಾಗಿರೋದು ಸಿಗಡಿ. ಇದು ದೊಡ್ಡದು ಸಿಗಡಿ ಸಿಗುತ್ತೆ ಇವಾಗೆಲ್ಲ, ಅದಷ್ಟು ಚೆನ್ನಾಗಿರೋದಿಲ್ಲ. ಈ ರೀತಿ ಪುಟಾಣಿ ಸಿಗಡಿ ಸಿಗುತ್ತೆ ಇವಾಗ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಸಂತೆಗಳನ್ನು ಮಾಡ್ತಾರೆ, ಅಲ್ಲಿ ಸಿಗಡಿ, ಕರ್ಮೀನ್ ಎಲ್ಲ ಕೂಡ ಒಣಮೀನುಗಳು ಕೂಡ ಅವೈಲೇಬಲ್ ಇರುತ್ತೆ. ನೀವು ನೋಡಿ ತೊಗೊಬೋದು. ಈ ರೀತಿ ಸಿಗಡಿನ ತಗೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ದಪ್ಪದ ಬೇಡ, ಮೀಡಿಯಮ್ ಸೈಜ್ದು ಅಂತಂದರೆ ಸಣ್ಣ ಸಿಗಡಿನೇ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಹೇಗೆ ಕ್ಲೀನ್ ಮಾಡಬೇಕನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನಾನು ಒಂದು ಬೌಲಷ್ಟು ಸಿಗಡಿನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಕ್ವಾಂಟಿಟೀಲಿ ತಗೊಳ್ಳಿ. ನೆಕ್ಸ್ಟ್ ನಾನು ಅವರೇ ಬೇಳೆನ ಚಿಲುಕಿಸಿ ಇಟ್ಕೊಂಡಿದ್ದೀನಿ. ಇದು ಒಣಗಿರೋ ಅವರೆಕಾಳು, ನಿಮಗೆ ಹಸಿ ಅವರೆಕಾಯಿ ಸಿಗುತ್ತೆ ಅಂದರೆ ಅದರಲ್ಲೂ ಕೂಡ ಮಾಡಬಹುದು. ಹಾಗೆಯೇ ಈರುಳ್ಳಿ, ಟೊಮ್ಯಾಟೊ ಒಗ್ಗರಣೆಗೆ ಅಂತ ಒಂದು ಪ್ಲೇಟ್ನಲ್ಲಿ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೀನಿ. ಇದು ರುಬ್ಬೋದಕ್ಕೆ ಮಸಾಲೆ. ಟೊಮ್ಯಾಟೊ ಎರಡು ಮೀಡಿಯಂ ಸೈಜು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಸಾಂಬಾರ್ ಪೌಡರ್. ಇದಕ್ಕೆ ನಾವು ಸಾಂಬಾರ್ಗಂತಾನೆ ಹೇಳಿಬಿಟ್ಟು ಅಮ್ಮ ಮಿಕ್ಸ್ ಮಾಡಿ ಕೊಡ್ತಾರೆ, ಅದನ್ನು ನಾನು ಬಳಸ್ತಾ ಇದ್ದೀನಿ. ಇಲ್ಲಾಂತಂದರೆ ನೀವು ಎಕ್ಸ್ಟ್ರಾ ಹಾಕ್ಕೊಬೇಕಾಗತ್ತೆ. ಚಕ್ಕೆ, ಲವಂಗ, ಅರಿಶಿನದ ಪುಡಿ, ಸಾಂಬಾರ್ ಪುಡಿ, ಖಾರದ ಪುಡಿನ ಹಾಕ್ಕೊಬೇಕಾಗತ್ತೆ. ಇದರಲ್ಲಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ನಾನು ಸಾಂಬಾರ್ ಪೌಡರನ್ನು ತಗೊತಾ ಇದ್ದೀನಿ. ಇವಾಗ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ, ಒಗ್ಗರಣೆ ಹಾಕ್ಕೊಂಬಿಡೋಣ ಫಸ್ಟಿಗೆ. ಆಮೇಲೆ ನಾವು ಸಾಂಬಾರ್ ಖಾರನ ರುಬ್ಕೊಬೇಕಾಗತ್ತೆ. ನೋಡ್ತಾ ಇರ್ಬೋದು ಎಣ್ಣೆ ಕಾಯ್ದಿದೆ. ಸಾಸಿವೆನ ಹಾಕೊತಾ ಇದ್ದೀನಿ, ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಈರುಳ್ಳಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾವು ಟೊಮೆಟೊನ ಕೂಡ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಟೊಮೆಟೊನ ಆ್ಯಡ್ ಮಾಡಿದ ನಂತರ ನಾನು ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಮಸಾಲೆನ ರುಬ್ಕೊತೀನಿ. ಆ ಟೈಮ್ನಲ್ಲಿ ಟೊಮೆಟೊ ಕೂಡ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಬೆಂದಿರುತ್ತೆ. ಹಾಗಾಗಿ ಈ ರೀತಿ ಚಿಕ್ಕ ಪುಟ್ಟ ಟ್ರಿಕ್ಸನ್ನು ಯೂಸ್ ಮಾಡೋದ್ರಿಂದ ನಾವು ಟೈಮ್ ಮ್ಯಾನೇಜನ್ನು ಕೂಡ ಮಾಡ್ಕೊಬೋದು. ಹಾಗಾಗಿ ಈ ರೀತಿ ಮಾಡ್ಕೊತೀನಿ ನಾನು. ನೋಡ್ತಾ ಇರ್ಬೋದು ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಆವಾಗಲೇ ಚಿಲುಕಿಸಿ ಇಟ್ಕೊಂಡಿರ್ತಕ್ಕಂತಹ ಅವರೇ ಬೇಳೆನ ಆ್ಯಡ್ ಮಾಡ್ತಾ ಇದ್ದೀನಿ. ಅವರೇ ಬೇಳೆನೂ ಅಷ್ಟೇ, ಹಸಿ ಅವರೇ ಬೇಳೆ ಹಾಕಿದ್ರಂತೂ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಒಣಗಿರೋ ಅವರೆಕಾಳನ್ನು ನಾನು ನೆನೆಸಿ ಚಿಲುಕಿಸಿ ಇಟ್ಕೊಂಡಿದ್ದೀನಿ. ಕೆಲವರು ಹಸಿ ಅವರೆಕಾಳು ಸೀಸನಲ್ಲಿ ಅದನ್ನು ಕೂಡ ಚಿಲುಕಿಸಿ ಒಣಗಿಸಿ ಇಟ್ಕೊಂಡಿರ್ತೀರ, ಅದನ್ನು ಕೂಡ ನೀರಿನಲ್ಲಿ ನೆನೆಸಿ ಸಾಂಬಾರನ್ನು ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಈ ರೀತಿ ಸಿಗಡಿ ಸಾಂಬಾರ್, ಹಾಗೆಯೇ ಕರ್ಮೀನ್ ಸಾಂಬಾರ್, ಫಿಶ್ ಸಾಂಬಾರನ್ನು ಇಷ್ಟಪಡ್ತೀರಾ ಅನ್ನೋದನ್ನು ಮರೆತೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಕರ್ಮೀನ್ ಒಂದನ್ನು ಬಿಟ್ಟು ಫಿಶ್ ಐಟಮ್ಸ್ ಅಂತಂದರೆ ಎಲ್ಲ ಕೂಡ ಇಷ್ಟ ಆಗುತ್ತೆ. ಹಾಗೆಯೇ ಸಿಗಡಿ ಸಾಂಬಾರ್ ಅಂದ್ರೂ ಕೂಡ ತುಂಬಾ ಇಷ್ಟಪಡ್ತೀನಿ. ಹಾಗಾಗಿ ಸಾಂಬಾರನ್ನು ಮಾಡ್ತಾ ಇದ್ದೆ. ನಿಮ್ಮ ಜೊತೆಗೂ ಕೂಡ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಿಡಿಯೋನ ರೆಕಾರ್ಡ್ ಮಾಡಿದ್ದೆ. ಏನನ್ನಿಸ್ತು ಅನ್ನೋದನ್ನು ಮರೆದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತಾ. ಈ ಟೈಮ್ನಲ್ಲಿ ನಾನು ಮಸಾಲೆ ಕೂಡ ರುಬ್ಬಿದ್ದನ್ನು ಇವಾಗ ಅವರೆಕಾಳು ಜೊತೆ ಸೇರಿಸ್ಕೊಳ್ಳೋಣ. ಈ ಮಸಾಲೆನ ಸೇರಿಸಿದ ನಂತರ ಅವರೆಕಾಳು ಸ್ವಲ್ಪ ಬೇಯೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಕುಕ್ಕರಲ್ಲಿ ಮಾಡಿದರೆ ಸಾಂಬಾರ್ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅವರೆ ಬೇಳೆ ಎಲ್ಲ ಬೆಂದು ಸ್ಮ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಓಪನ್ ಪಾತ್ರೆಯಲ್ಲೇ ಮಾಡ್ತಾ ಇದ್ದೀನಿ. ಒಂದು 10 ನಿಮಿಷ ಕಾಲು ಗಂಟೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ, ಬಟ್ ಸಾಂಬಾರ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರ್ ಕುದಿಯೋ ಅಷ್ಟರೊಳಗಡೆ ನಾವು ಸಿಗಡಿನ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಾಗತ್ತೆ, ಯಾಕಂತಂದರೆ ಡಸ್ಟ್ ಇರುತ್ತೆ. ಹಾಗಾಗಿ ಸಿಗಡಿನ ನಾವು ಫಸ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ದೊಡ್ಡ ಪ್ಲೇಟ್ನಲ್ಲಿ ಸಿಗಡಿನ ಹಾಕ್ಕೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋದ್ರ ಜೊತೆಗೆ ಅದರಲ್ಲಿ ಎಕ್ಸ್ಟ್ರಾ ಈ ಶಂಕು ಏನಿರುತ್ತೆ, ನಾವು ಬೀಚಲ್ಲೆಲ್ಲ ನೋಡ್ತೀವಲ್ಲ ಆ ಥರದ್ದೆಲ್ಲ ಇರುತ್ತೆ, ಅದನ್ನು ಕೂಡ ನಾವು ನೀಟಾಗಿ ತೊಗೊಬೇಕಾಗತ್ತೆ. ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಕಸ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ನಾವು ಫಿಲ್ಟರ್ ಮಾಡ್ಕೊಬೇಕಾಗತ್ತೆ.
ನಾನು ನಿಮಗೆ ಈ ಸೀಗಡಿನ ಯಾವ ರೀತಿ ಕ್ಲೀನಾಗಿ ಕ್ಲೀನ್ ಮಾಡ್ಕೊಬೇಕು ಅನ್ನೋದನ್ನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಸ್ಲೋ ಆಗಿ ತೋರಿಸಿದ್ರೆ ನಿಮಗೂ ಕೂಡ ಬೋರ್ ಆಗಬಹುದು ಅಂತ ಅನ್ಕೊತಾ ಇದ್ದೀನಿ. ಹಾಗಾಗಿ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟಿಗೆ ಈ ರೀತಿ ರೆಸಿಪಿನ ಟ್ರೈ ಮಾಡ್ತೀರಾ, ನೀವು ನಿಮ್ಮ ಮನೆಯಲ್ಲಿ ಅಮ್ಮಂದ್ರ ಅಥವಾ ಮದುವೆ ಆಗಿದ್ದರೆ ಅತ್ತೆ ಯಾರಾದರೂ ಮನೆಯಲ್ಲಿ ಗೊತ್ತಿರೋರು ಇದ್ದರೆ ಅವ್ರ ಹತ್ರ ಫಸ್ಟಿಗೆ ಒಂದು ಸಾರಿ ಕೇಳಿಕೊಂಡು ಅಡುಗೆಗಳನ್ನು ಟ್ರೈ ಮಾಡಿ. ಯಾಕಂತಂದರೆ ಅದರೊಳಗಡೆ ಸ್ವಲ್ಪ ಡಸ್ಟ್ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಹೇಗೆ ಕ್ಲೀನ್ ಮಾಡಬೇಕು ಅಂತ ಹೇಳಿಬಿಟ್ಟು ಗೊತ್ತಿರೋರಾದರೆ ಕ್ಲೀನಾಗಿ ಹೇಳ್ಕೊಡ್ತಾರೆ. ನನಗೆ ಇದನ್ನೆಲ್ಲ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು, ಹಾಗಾಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ, ಚಪಾತಿ ಜೊತೆ, ಅನ್ನದ ಜೊತೆ ಅಥವಾ ಮುದ್ದೆ ಜೊತೆಗೂ ಕೂಡ ನಾವು ಇದನ್ನು ಟ್ರೈ ಮಾಡಬಹುದು. ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ಈ ಕಡೆ ಕುದಿಯೋದಕ್ಕೆ ಶುರುವಾಗ್ತಾ ಇದೆ. ಸಾಂಬಾರು ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ, ಯಾಕಂತಂದರೆ ಅವರೆಬೇಳೆ ಕೂಡ ಬೇಯಬೇಕು. ಬೆಂದ ನಂತರ ನಾವು ಅದು ಒಂದು ಅರ್ಧ ಬೆಂದಾಗ ನಾವು ಸೀಗಡಿನ ಹಾಕಿದರೆ ಸಾಂಬಾರು ಪರ್ಫೆಕ್ಟಾಗಿ ಆಗುತ್ತೆ. ಹಾಗಾಗಿ ಅದು ಸ್ವಲ್ಪ ಕುದಿ ಬರಲಿ, ಅಷ್ಟರಲ್ಲಿ ನಾವು ಸೀಗಡಿನೆಲ್ಲ ನೀಟಾಗಿ ಆರಿಸಿದ ನಂತರ ಅದನ್ನು ಕೂಡ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಈ ರೀತಿ ಫ್ರೈ ಮಾಡಲಿಲ್ಲ ಅಂತಂದರೆ ಸ್ಮೆಲ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಸೀಗಡಿನ ಕೂಡ ಫ್ರೈ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 3-4 ನಿಮಿಷ ನಾವು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡೋದಕ್ಕೆ ಹೋದರೆ ಸೀಗಡಿ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಒಂದು 2-3 ನಿಮಿಷ ನೀಟಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಅಥವಾ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಫ್ರೈ ಆಗಿದೆ ಸೀಗಡಿ ಎಲ್ಲ ಕೂಡ. ನಂತರ ನಾವು ಸಾಂಬಾರು ಕುದೀತಾ ಇದೆಯಾ ಏನು, ಬೇಳೆ ಎಷ್ಟು ಬೆಂದಿದೆ ನೋಡಿಕೊಂಡು ನಾವು ಸೀಗಡಿನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಫ್ರೈ ಮಾಡಿರೋದು ಆರಿದ ನಂತರ ನಾವು ಸೀಗಡಿನ ಡೈರೆಕ್ಟಾಗಿ ಸಾಂಬಾರಿಗೆ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಕೆಲವೊಂದು ಕಡೆ ಸೀಗಡಿಗೆ ಅದು ಸ್ವಲ್ಪ ರೆಡ್ ಕಲರ್ ಕಾಣಲಿ ಅಂತ ಹೇಳಿಬಿಟ್ಟು ಕಲರನ್ನು ಕೂಡ ಆ್ಯಡ್ ಮಾಡಿರ್ತಾರೆ ಮಾರುವವರು. ಹಾಗಾಗಿ ನಾವು ಅದನ್ನು 2-3 ಸಾರಿ ನೀಟಾಗಿ ವಾಶ್ ಮಾಡ್ಕೊಬೇಕಾಗತ್ತೆ. ಯಾಕಂತಂದರೆ ಆ ಕಲರ್ ಎಲ್ಲ ಹೋಗಬೇಕು. ಹಾಗಾಗಿ ಸಾಂಬಾರು ನೀಟಾಗಿ ಕುದ್ದಿದ್ದಾಗಿದೆ, ನೋಡ್ತಾ ಇರ್ಬೋದು ಈ ರೀತಿ ಕಲರನ್ನು ಕೂಡ ಹಾಕಿರ್ತಾರೆ. ನಾನು ಅದನ್ನು ವಾಶ್ ಮಾಡಿದೆ 2-3 ಸಾರಿ. ಆರೆಂಜ್ ಕಲರ್ ಏನು ಕಾಣಿಸ್ತಾ ಇದೆ ಆ ರೀತಿ ಬರ್ತಾ ಇರುತ್ತೆ. ಅದು ಬಣ್ಣ ಕಡಿಮೆ ಆಗೋವರೆಗೂ 1-4 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಸೀಗಡಿನ. ವಾಶ್ ಮಾಡಿದ ನಂತರ ನೀವು ಇವಾಗ ಅವರೇ ಬೇಳೆ ಒಂದು ಅರ್ಧ ಬೆಂದಿದೆ ಅಂತ ಅನಿಸಿದಾಗ ಈ ಸೀಗಡಿಯನ್ನು ಸಾಂಬಾರಿಗೆ ಆ್ಯಡ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೀಗಡಿನ ಹಾಕಿದ ನಂತರ ಕೂಡ ಸ್ವಲ್ಪ ಸಾಂಬಾರನ್ನು ಬೇಯಿಸ್ಕೊಬೇಕಾಗತ್ತೆ, ಯಾಕಂತಂದರೆ ಸೀಗಡಿ ಕೂಡ ಬೇಯಬೇಕು. ಹಾಗಾಗಿ ಇದು ಬೇಯೋದಕ್ಕೆ ಅಷ್ಟೊಂದೇನು ಟೈಮ್ ಹಿಡಿಯೋದಿಲ್ಲ. ನೀಟಾಗಿ ಒಂದು ಮಿಕ್ಸನ್ನು ಕೊಡಿ. ಮಿಕ್ಸನ್ನು ಕೊಟ್ಟ ನಂತರ ಒಂದು 5 ಮಿನಿಟ್ಸ್ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಬೇಯಿಸೋದ್ರಿಂದ ಸಾಂಬಾರು ಕ್ವಾಂಟಿಟಿ ಕೂಡ ಕಮ್ಮಿ ಆಗ್ತಾ ಹೋಗಿ ಸಾಂಬಾರು ಗಟ್ಟಿಯಾಗುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲಿ ನೀಟಾಗಿ ಒಂದು 5 ಮಿನಿಟ್ಸ್ ಕುದಿಸ್ಕೊಂಡ್ರೆ ರುಚಿಯಾದಂತಹ ಸೀಗಡಿ ಸಾಂಬಾರು ತುಂಬಾ ಫಾಸ್ಟಾಗಿ ಕೂಡ ರೆಡಿ ಆಗುತ್ತೆ. ಅಷ್ಟೊಂದೇನು ಟೈಮ್ ಹಿಡಿಯೋದಿಲ್ಲ. ನೋಡ್ತಾ ಇರ್ಬೋದು ಸಾಂಬಾರು ಆಲ್ಮೋಸ್ಟ್ 95% ಆಗಿದೆ. ಇದನ್ನು ಇವಾಗ ಆಫ್ ಮಾಡ್ಕೊಳ್ಳೋಣ. ಯಾರೆಲ್ರಿಗೂ ಕೂಡ ಏನನ್ನಿಸ್ತು ಅನ್ನೋದನ್ನು ಮರೆತೇ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಸೀಗಡಿ ಸಾಂಬಾರನ್ನು ಮಾಡ್ತೀರಾ ಏನು ಅನ್ನೋದನ್ನು ಕೂಡ ಮರೆತೇ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನು ಹಸ್ಬೆಂಡ್ ನಾನು ಎಲ್ರು ಕೂಡ ಸೀಗಡಿ ಸಾಂಬಾರನ್ನ ಇಷ್ಟಪಡ್ತೀವಿ. ಬಟ್ ಏನ್ ಹೇಳ್ತೀವಿ ಕರ್ಮೀನ್ ಅಂತ ಏನ್ ಹೇಳ್ತೀವಿ ಅದು ನನ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ಸ್ಮೆಲ್. ಅದು ಹಸ್ಬೆಂಡ್ಗೆ ಅಪ್ಪಂಗೆ ತಮ್ಮಂಗೆ ಇಷ್ಟ ಆಗತ್ತೆ. ನಾನು ಅಮ್ಮ ಅದನ್ನ ಅಷ್ಟೊಂದು ಇಷ್ಟಪಡೋದಿಲ್ಲ, ಇಷ್ಟಪಡೋದೇನದನ್ನ ತಿನ್ನೋದಕ್ಕೆ ಹೋಗೋದಿಲ್ಲ. ಸೀಗಡಿ ಸಾಂಬಾರು ಇಷ್ಟ ಆಗುತ್ತೆ. ಹಾಗಾಗಿ ಅವರೇ ಬೇಳೆ ಜೊತೆ ಸೀಗಡಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆ, ಚಪಾತಿ ಜೊತೆ, ಮುದ್ದೆ, ಅನ್ನ ಎಲ್ಲನೂ ಕೂಡ ನಾವು ಸಾಂಬಾರ್ ಜೊತೆಗೆ ಆರಾಮಾಗಿ ಯೂಸ್ ಮಾಡಬಹುದು ಅಥವಾ ಊಟ ಮಾಡ್ಕೊಬಹುದು. ನೀವು ಕೂಡ ಮನೆಯಲ್ಲಿ ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಏನನ್ನಿಸ್ತು ಅನ್ನೋದನ್ನು ಮರೆತೇ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಸಾಧ್ಯದಷ್ಟು ಶೇರ್ ಮಾಡ್ತೀರಾ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ಯೂಸ್ಫುಲ್ ವಿಡಿಯೋದ ಜೊತೆಗೆ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.